ಮಾತಾಡ್ತಿರೋದು. ಆಲ್ ದಿ ವೆರಿ ಬೆಸ್ಟ್ ಲೈನ್ ಟಿವಿ. ನಮಸ್ಕಾರ ವೀಕ್ಷಕರೇ, ಲಯನ್ ಟಿವಿಗೆ ಸ್ವಾಗತ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಈ ಹೆಸರು ಇಡೀ ದೇಶಕ್ಕೆ ಚಿರಪರಿಚಿತ. ತನ್ನ ಕಂಚಿನ ಕಂಠದ ಮೂಲಕ ಸಂಗೀತ ಲೋಕವನ್ನು ಬಹುಕಾಲ ಆಳಿದ ಸಂಗೀತ ಮಾಂತ್ರಿಕ ಈ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಆದರೆ ದುರಾದೃಷ್ಟವಶಾತ್ ಅವರ ಕೋಗಿಲೆ ಕಂಠಕ್ಕೆ ಕರೋನಾ ವಕ್ಕರಿಸಿದ್ದು ಸದ್ಯ ಚೆನ್ನೈನ MGM ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗೀತ ಲೋಕವನ್ನು ಆಳಿದ ಹೇಗೆ, ಅದರ ಹಿಂದೆ ಅವರು ಪಟ್ಟ ಕಷ್ಟವೆಷ್ಟು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ, ಬನ್ನಿ ವೀಕ್ಷಕರೇ. 1946 June 4 ಬ್ರಿಟಿಷ್ ಭಾರತದ ಮದ್ರಾಸ್ ರೆಜಿಮೆಂಟ್ನ ಆಂಧ್ರಪ್ರದೇಶದ ನೆಲ್ಲೂರಿನಲ್ಲಿ ಎಸ್ಪಿ ಸಂಭಮೂರ್ತಿ ಹಾಗೂ ಶಕುಂತಲಮ್ಮ ದಂಪತಿಯ ಪುತ್ರನಾಗಿ ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನಿಸಿದ ಎಸ್ಪಿ ಬಾಲಸುಬ್ರಹ್ಮಣ್ಯ ವ್ಯವಸ್ಥಿತವಾಗಿ ಸಂಗೀತವನ್ನು ಕಲಿಯೋದಿಲ್ಲ. ಬದಲಿಗೆ ಅವರ ತಂದೆ ಸಂಗೀತ ವಾದಕರಾಗಿದ್ದರಿಂದ ತಂದೆಯನ್ನು ನೋಡಿ ಏಕಲವ್ಯನಂತೆ ಸಂಗೀತ ವಾದ್ಯಗಳನ್ನು ನುಡಿಸೋಕೆ ಆರಂಭಿಸುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಸಂಗೀತದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮೊದಲಿಗೆ ಶಾಲಾ ಕಾರ್ಯಕ್ರಮದಲ್ಲಿ ಹಾಡೋಕೆ ಶುರು ಮಾಡ್ತಾರೆ. ಆದರೆ ಇಂಜಿನಿಯರ್ ಆಗುವ ಮಹಾದಾಸ್ಯ ಹೊಂದಿದ್ದ SPP ಅವರು ಅನಂತಪುರ ಜಿಲ್ಲೆಯ ಜವಾಹರ್ಲಾಲ್ ಟೆಕ್ನಾಲಜಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸೇರ್ಪಡೆಯಾಗ್ತಾರೆ. ಆದರೆ ಆರೋಗ್ಯ ಸಮಸ್ಯೆಯಿಂದ ವಿದ್ಯಾಭ್ಯಾಸವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿದ SPB ಚೆನ್ನೈನ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ನಲ್ಲಿ ಸಹಾಯಕರಾಗಿ ಸೇರ್ಪಡೆಗೊಂಡು ಮತ್ತೆ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಖ್ಯಾತ ಗಾಯಕಿ SJ ಅವರ ಪರಿಚಯ ಆಗುತ್ತೆ. ಶಾಲಾ ಕಾಲೇಜು ದಿನಗಳಲ್ಲಿ ಅದ್ಭುತವಾಗಿ ಹಾಡುತ್ತಿದ್ದ SPB ಅವರ ಪ್ರತಿಭೆಯನ್ನು ಗಮನಿಸಿದ SJ ಸಿನಿಮಾದಲ್ಲಿ ಹಾಡುವಂತೆ ಪ್ರೇರೇಪಣೆ ನೀಡುತ್ತಾರೆ. ಆದರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವಕಾಶಕ್ಕಾಗಿ ಎಷ್ಟೇ ಅಲೆದಾಟ ಮಾಡಿದ್ರೂ ಕೂಡ ಯಾವುದೇ ಸಿನಿಮಾದಲ್ಲಿ ಹಾಡೋಕೆ ಅವಕಾಶವೇ ಸಿಗೋದಿಲ್ಲ. ಅದೃಷ್ಟವಶಾತ್ 1967 SPB ಅವರ ಹಾಡೊಂದನ್ನು ಕೇಳಿ ಸಂತಸಗೊಂಡ ಕೋದಂಡಪಾಣಿಯವರು ತನ್ನ ಸಿನಿಮಾವೊಂದರಲ್ಲಿ ಹಾಡೋಕೆ ಅವಕಾಶ ನೀಡುತ್ತಾರೆ. ಇಲ್ಲಿಂದ SPB ಅವರ ಹೊಸ ಸಂಗೀತ ಜೀವನ ಆರಂಭವಾಗುತ್ತೆ. ಬಳಿಕ 1970 ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಬಾಲಸುಬ್ರಹ್ಮಣ್ಯಂ ಕರುನಾಡಿನ ಜನರನ್ನು ಕೂಡ ತನ್ನ ಸುಶ್ರಾವ್ಯ ಗಾಯನದ ಮೂಲಕ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾರೆ. ಇನ್ನು ಕನ್ನಡ, ತಮಿಳು, ತೆಲುಗು, ಹಿಂದಿ ಹೀಗೆ ಭಾರತದಾದ್ಯಂತ ತನ್ನ ಅದ್ಭುತ ಕಂಠಸಿರಿಯ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನು ಸಂಪಾದಿಸಿದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸುಮಾರು 40,000 ಹಾಡುಗಳಿಗೆ ಧ್ವನಿಯಾಗಿದ್ದು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಡು ಹಾಡಿರುವ ಏಕೈಕ ಗಾಯಕ ಅನ್ನೋ ಖ್ಯಾತಿಗೆ ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿ ಸೈ ಎನಿಸಿಕೊಂಡಿತ್ತು ದಕ್ಷಿಣ ಭಾರತದ ಖ್ಯಾತ ನಟರಾದ ರಜನೀಕಾಂತ್. ಚಿರಂಜೀವಿ, ಕಮಲ್ ಹಾಸನ್ ಅವರ ಸಿನಿಮಾಗೆ ಧ್ವನಿಯನ್ನು ಕೂಡ ನೀಡಿದ್ದಾರೆ. ಹಾಗೂ ಕನ್ನಡ ಕಿರುತೆರೆಯ ಅತಿ ಜನಪ್ರಿಯ ಎಂದೇ ಖ್ಯಾತಿಯನ್ನು ಪಡೆದಿರುವ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಮೂಲಕ ಅನೇಕ ಉದಯೋನ್ಮುಖ ಸಂಗೀತ ನಕ್ಷತ್ರಗಳ ಉನ್ನತಿಗೆ ದೀವಿಗೆಯಾಗಿದ್ದಾರೆ. ಇನ್ನು ಇವರು ಸಾವಿತ್ರಿ ಎನ್ನುವವರನ್ನು ವಿವಾಹವಾಗಿದ್ದು ಇವರಿಗೆ ಚರಣ್ ಹಾಗೂ ಪಲ್ಲವಿ ಅನ್ನೋ ಇಬ್ಬರು ಮಕ್ಕಳಿದ್ದು ಅವರು ಕೂಡ ತಂದೆಯ ಹಾದಿಯನ್ನೇ ಅನುಸರಿಸುತ್ತಿದ್ದಾರೆ. ವೀಕ್ಷಕರೇ, ಇಷ್ಟೆಲ್ಲ ಸಾಧನೆ ಮಾಡಿ ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿರೋ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಮಹಾಮಾರಿ ಕರೋನಾಗೆ ತುತ್ತಾಗಿದ್ದು ಸದ್ಯಕ್ಕೆ ವೆಂಟಿಲೇಟರ್ ಸಹಾಯದಿಂದ ಉಸಿರಾಟ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸಂಗೀತ ಸಾಮ್ರಾಟ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಆದಷ್ಟು ಬೇಗ ಕರೋನಾ ಗೆದ್ದು ಬರಲಿ, ಮತ್ತೆ ನಮ್ಮನ್ನೆಲ್ಲ ಅವರ ಕೋಗಿಲೆ ಕಂಠದಿಂದ ಹರ್ಷ ಚಿತ್ತರನ್ನಾಗಿ ಮಾಡಲಿ ಎಂದು ನಾವೆಲ್ಲರೂ ಆ ದೇವರ ಬಳಿ ಪ್ರಾರ್ಥಿಸೋಣ. ವಿಷಯಗಳನ್ನ ತಿಳ್ಕೊಬೇಕು ಅಂದ್ರೆ ಆ ಅಪ್ಡೇಟ್ಸ್ ನಿಮಗೆ ಗೊತ್ತಾಗಬೇಕು ಅಂದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಲಯನ್ ಟಿವಿ, ಪ್ಲೀಸ್ ಡು ಫಾಲೋ ಇಟ್. ಏನ್ ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ಬೇಕು, ಕಮೆಂಟ್ ಕೂಡ ಮಾಡ್ಬೇಕು. ಆಲ್ ದಿ ಬೆಸ್ಟ್ ಟು ಲಯನ್ ಟಿವಿ, ಪ್ಲೀಸ್ ಡು ವಾಚ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಲಯನ್ ಟಿವಿ. ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲಯನ್ ಟಿವಿನ. ಆಲ್ ದಿ ವೆರಿ ಬೆಸ್ಟ್. ಸೊ ಫಾಲೋ ಲಯನ್ಸ್ ಟೀಮ್ ಫಾರ್